ಹಲೋ, ನಮಸ್ಕಾರ. ಇವತ್ತಿನ ಸ್ಪೈಸ್ ಬಾಕ್ಸ್ನಲ್ಲಿ ನಾನು ನಿಮಗೊಂದು ಓರಿಯೆಂಟಲ್ ಕುಸೈನ್ ಹೇಳ್ಕೊಡ್ತೀನಿ. ಇದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದನ್ನು ಮಾಡೋದು ತುಂಬಾ ಸುಲಭ. ಬನ್ನಿ ಇವತ್ತು ಕಲಿಯೋಣ ಬ್ರಾಕ್ಲಿ, ಬೇಬಿಕಾರ್ನ್ ಮತ್ತು ಪನ್ನೀರ್ ಸೋಯಾ ಸಾಸ್ನಲ್ಲಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನಂದರೆ, 1 ಕಪ್ನಷ್ಟು ಬೇಯಿಸ್ಕೊಂಡಿರೋ ಬ್ರಾಕ್ಲಿ, 1/2 ಕಪ್ನಷ್ಟು ಬೇಯಿಸ್ಕೊಂಡಿರೋ ಬೇಬಿಕಾರ್ನ್, ಪನ್ನೀರ್ 1 ಕಪ್, ಸ್ಪ್ರಿಂಗ್ ಆನಿಯನ್ ಗ್ರೀನ್ ಮತ್ತು ವೈಟ್ 1/2 ಕಪ್, 2 ಸ್ಪೂನ್ನಷ್ಟು ಕಾರ್ನ್ ಸ್ಟಾಚ್ 3 ಸ್ಪೂನ್ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, 2 ಸ್ಪೂನ್ನಷ್ಟು ಟೊಮೆಟೊ ಸಾಸ್, 2 ಸ್ಪೂನ್ನಷ್ಟು ಸೋಯಾ ಸಾಸ್, 1.5 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೇಸ್ಟ್, 1 ಸ್ಪೂನ್ನಷ್ಟು 5 ಸ್ಪೈಸ್ ಪೌಡರ್, ಉಪ್ಪು ರುಚಿಗೆ, ಸಕ್ಕರೆ ರುಚಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದಕ್ಕೆ ನೀವು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳಿ. ಇನ್ನೊಂದು ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ. ಇದನ್ನು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ನಿಮಿಷದ ತನಕ. ಈಗ ಇದಕ್ಕೆ ಬ್ರಾಕ್ಲಿ ಹಾಕ್ಕೊಳ್ಳಿ, ಬೇಬಿಕಾರ್ನ್, ಈ ತರಕಾರಿಗಳನ್ನ ನಾನು ಬೇಯಿಸ್ಕೊಂಡು ಆಗಿದ್ದೆ ಮುಂಚೆನೆ. ಸೊ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಇದು ಮಾಡೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ. ಇದಕ್ಕೆ ಈಗ ನಾನು ಸಾಸ್ ಹಾಕೋತಾ ಇದ್ದೀನಿ, ಟೊಮೆಟೊ ಸಾಸ್. ಸೋಯಾ ಸಾಸ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫೈವ್ ಸ್ಪೈಸ್ ಪೌಡರ್ ಹಾಕ್ಕೊಳ್ಳಿ. ಈಗ ಇದಕ್ಕೆ ಕಾರ್ನ್ ಸ್ಟಾರ್ಚ್ ಪೇಸ್ಟ್ನ ಹಾಕ್ಕೊಳ್ಳೋಣ. ಈಗ ಇದರಿಂದ ಒಳ್ಳೆಯ ಟೆಕ್ಸ್ಚರ್ ಬರುತ್ತೆ. ಇದಕ್ಕೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಸೋಯಾ ಸಾಸ್ನಲ್ಲೂ ಉಪ್ಪು ಇರುತ್ತೆ, ಸೊ ತುಂಬ ಇದಕ್ಕೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಸಕ್ಕರೆ. ಈ ರುಚಿನ ಸಮ ಮಾಡೋದಕ್ಕೆ ಪನ್ನೀರ್, ಬೇಬಿಕಾರ್ನ್, ಬ್ರಾಕ್ಲಿ ಸ್ಪೈಸಿ ಸೋಯಾ ಸಾಸ್ನಲ್ಲಿ ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ಇದು ತುಂಬಾ ಖಾರವಾಗಿರುತ್ತೆ, ಹುಷಾರಾಗಿರಿ. ಆದರೆ ಇದು ತುಂಬ ಪೌಷ್ಟಿಕವಾಗೂ ಇರುತ್ತೆ, ಯಾಕಂದರೆ ಬ್ರೋಕ್ಲಿಲಿರುತ್ತೆ, ಇದರಲ್ಲಿ ವೈಟಮಿನ್ B, C, D ಮತ್ತು K ಇದೆ. ಪನ್ನೀರಲ್ಲಿ ಕ್ಯಾಲ್ಶಿಯಂ ಇದೆ. ನಿಮಗೆ ಬೇಕಾದ ತರಕಾರಿ ಕೂಡ ಹಾಕೋಬೋದು. ನೀವು ಇದನ್ನು ಖಂಡಿತವಾಗ್ಲೂ ಮಾಡಿ ತಿನ್ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದು.